ಕೇರಳದ ವಯನಾಡಿನಲ್ಲಿ ರಕ್ಷಣಾ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ. ಐದನೇ ದಿನಕ್ಕೆ ಕಾಲಿಟ್ಟಿರುವಂತಹ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಬಗೆದಷ್ಟು ಕೂಡ ಮಣ್ಣಿನಡಿ ಮೃತದೇಹಗಳು ಸಿಗ್ತಾ ಇದ್ದಾವೆ. ಐದನೇ ದಿನದ ರಕ್ಷಣಾ ಕಾರ್ಯಾಚರಣೆ ಈಗಾಗಲೇ ಆರಂಭ ಆಗಿದೆ. ಮಣ್ಣಿನಡಿ ಹೆಣಗಳ ರಾಶಿಗಳೇ ಸಿಗ್ತಾ ಇದ್ದಾವೆ. ಇತ್ತ ಸೂರುಗಳನ್ನ ಕಳೆದುಕೊಂಡಿರುವಂತಹ ಜನರು ಕಾಳಜಿ ಕೇಂದ್ರದಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ನಿರಂತರವಾಗಿ ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸ್ತಾನೇ ಇದ್ದಾರೆ. ಸೇನಾನೆ ಇರ್ಬೋದು, ಜೊತೆಗೆ NDRF ಸಿಬ್ಬಂದಿ, SDRF ಸಿಬ್ಬಂದಿ ಇವರೆಲ್ಲರೂ ಕೂಡ ಅಲ್ಲೇ ಬೀಡ್ಬಿಟ್ಟಿದ್ದಾರೆ. ಆಂಬ್ಯುಲೆನ್ಸ್ಗಳಲ್ಲೇ ಇದ್ದಾವೆ, ವೈದ್ಯಾಧಿಕಾರಿಗಳಿದ್ದಾರೆ, ಜೊತೆಗೆ ಸ್ವಯಂ ಸೇವಕರು ಕೂಡ ಈ ಒಂದು ರಕ್ಷಣಾ ಕಾರ್ಯಾಚರಣೆಗೆ ಕೈ ಜೋಡಿಸ್ತಾ ಇದ್ದಾರೆ. ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆ ನಡೀತಾನೇ ಇದೆ. ತಮ್ಮವರನ್ನ ಕಳ್ಕೊಂಡಂತಹ ಜನರು ಆ ಮೃತದೇಹಗಳಿಗೋಸ್ಕರ ಇನ್ನೂ ಕೂಡ ಕಾಯ್ತಾ ಇದ್ದಾರೆ. ಅಟ್ಲೀಸ್ಟ್ ಮೃತದೇಹ ಆದರೂ ನಮ್ಗೆ ಸಿಗ್ಲಿ ಅಂತ ಅನೇಕರನ್ನ ಈಗಾಗಲೇ ಸಂತ್ರಸ್ತರನ್ನ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡಿ ಅವರಿಗೆ ಅಲ್ಲಿ ಊಟ ಉಪಹಾರಗಳನ್ನ ಕೊಡ್ಲಾಗ್ತಾ ಇದೆ. ಸೂರನ್ನ ಕಳ್ಕೊಂಡಿದ್ದಾರೆ, ತಮ್ಮವರನ್ನ ಕಳ್ಕೊಂಡಿದ್ದಾರೆ. ವಯನಾಡಿನ ಪರಿಸ್ಥಿತಿ ಈಗ ಪೂರ್ತಿ ನರಕ ಸದೃಶ ಆಗ್ಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ಕೂಡ ನಡೀತಾನೆ ಇದೆ. ಎಲ್ಲೆಲ್ಲಿ ನದಿಗಳು ಹರಿತಾ ಇದ್ವು, ಎಲ್ಲೆಲ್ಲಿ ಹೋಮ್ ಸ್ಟೇಗಳಿದ್ವು, ರೆಸಾರ್ಟ್ಗಳಿದ್ವು, ಶಾಲೆಗಳಿದ್ವು, ಆಸ್ಪತ್ರೆಗಳಿದ್ವು, ಅದ್ಯಾವುದು ಕೂಡ ಈಗ ಇಲ್ಲ. ಎಲ್ಲದು ಕೂಡ ನರಕ ಆಗ್ಬಿಟ್ಟಿದೆ, ಸ್ಮಶಾನ ಆದಂತೆ ಆಗ್ಬಿಟ್ಟಿದೆ. ಈಗಾಗಲೇ ಈ ಒಂದು ಉಕ್ಕಿನ ಸೇತುವೆಯನ್ನ ಕೂಡ ರಚನೆ ಮಾಡುವ ಮೂಲಕ ಜನರನ್ನ ರಕ್ಷಣೆ ಮಾಡುವಂತ ಕಾರ್ಯಾಚರಣೆ ನಡೀತಾನೆ ಇದೆ. ಇನ್ನು ಕೇರಳದ ವಯನಾಡಿನಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಗುಡ್ಡ ಕುಸಿತ ಅವಘಡದಲ್ಲಿ ಇದುವರೆಗೂ 358 ಮಂದಿ ಸಾವನ್ನಪ್ಪಿದ್ದಾರೆ. ಮೃತದೇಹಗಳನ್ನ ಹೊರಗೆ ತೆಗಿತಾನೇ ಇದ್ದಾರೆ. ಅದರಲ್ಲಿ 341 ಮಂದಿಯ ಮರಣೋತ್ತರ ಪರೀಕ್ಷೆ ಕೂಡ ಆಗಿದೆ. ಚೆಲಿಯಾರ್ ನದಿಯಲ್ಲಿ ತೇಲ್ತಾ ಇದ್ದಾವೆ ಮೃತದೇಹಗಳು. ಈಗಾಗಲೇ ಮೃತದೇಹಗಳನ್ನ ಹೊರಕ್ಕೆ ತೆಗೆಯುವಂತ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ. ಅದರಲ್ಲಿ ಮಣ್ಣಿನಡಿ 135 ಹೆಚ್ಚು ಜನರ ಅಂಗಾಂಗ ಕೂಡ ಪತ್ತೆ ಆಗಿದೆ. ಅಂದ್ರೆ ಮಣ್ಣು ಬಿದ್ದಂತ ರಭಸಕ್ಕೆ ಅಂಗಾಂಗಗಳು ಕಟ್ಟಾಗಿದ್ದಾವೆ. ಮರಣೋತ್ತರ ಪರೀಕ್ಷೆಯಲ್ಲಿ 210 ಮಂದಿ ಪುರುಷರು, 96 ಮಂದಿ ಮಹಿಳೆಯರು ಅಂತ ತಿಳಿದುಬಂದಿದೆ. 35 ಪುಟ್ಟ ಮಕ್ಕಳು ಕೂಡ ಸಾವನ್ನಪ್ಪಿರುವುದಾಗಿ ಮಾಹಿತಿ ತಿಳಿದು ಬಂದಿದೆ. ಗುಡ್ಡ ಕುಸಿತದ ಅವಘಡದಲ್ಲಿ ಇಲ್ಲಿವರೆಗೂ ಕೂಡ 358 ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 341 ಮಂದಿಯ ಮರಣೋತ್ತರ ಪರೀಕ್ಷೆ ಆಗಿದೆ. 135 ಹೆಚ್ಚು ಜನರ ಅಂಗಾಂಗಗಳು, ಕೈ, ಕಾಲು, ತಲೆ ಈ ರೀತಿಯಾಗಿ ಸಪ್ರೇಟ್ ಆಗಿ ಸಿಕ್ಕಿದ್ದಾವೆ. ಮರಣೋತ್ತರ ಪರೀಕ್ಷೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಅದರಲ್ಲಿ 35 ಜನ ಪುಟ್ಟ ಮಕ್ಕಳು ಇದ್ರು ಅನ್ನುವಂಥದ್ದು ಕೂಡ ಪತ್ತೆಯಾಗಿರುವಂಥದ್ದು. ಕೇರಳದ ವಯನಾಡಿನಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಈ ಒಂದು ರಕ್ಷಣಾ ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಮೃತದೇಹಗಳು ಪತ್ತೆ ಆಗ್ತಾ ಇದ್ದಾವೆ, ಜೊತೆಗೆ ಅಂಗಾಂಗಗಳು ಸಪ್ರೇಟ್ ಆಗಿ ಸಿಗ್ತಾ ಇದ್ದಾವೆ. ಮಣ್ಣು ಕುಸಿದಿರುವಂತಹ ರಭಸ ಏನಿದೆ, ಆ ರಭಸಕ್ಕೆ ಅರ್ಧಕರ್ಧ ದೇಹನೇ ಕಟ್ಟಾಗಿದೆ. ಅರ್ಧಕರ್ಧ ಕೈ ಇನ್ನೆಲ್ಲೋ ಬಿದ್ದಿರುತ್ತೆ, ತಲೆ ಇನ್ನೆಲ್ಲೋ ಬಿದ್ದಿರುತ್ತೆ, ಕಾಲು ಇನ್ನೆಲ್ಲೋ ಬಿದ್ದಿರುತ್ತೆ. ಈ ರೀತಿಯಾಗಿ ಕೂಡ ಅಂಗಾಂಗಗಳು ಸಿಗ್ತಾ ಇದ್ದಾವಂತೆ. ಜೊತೆಗೆ ಈಗ ಸಿಕ್ಕಿರುವಂತಹ ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗೂ ಕೂಡ ಕಳಿಸಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗಿದೆಯಂತೆ. ಅದರಲ್ಲಿ ಮಹಿಳೆಯರೆಷ್ಟು ಜನ, ಪುರುಷರೆಷ್ಟು ಜನ, ಮಕ್ಕಳೆಷ್ಟು ಜನ ಸಾವನ್ನಪ್ಪಿದ್ದಾರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ. ാണെന്നാണ് പറയുന്നത്. അവരെയൊക്കെ ഇപ്പൊ പുറത്തേക്ക് എടുക്കാനുള്ള കാര്യങ്ങളൊക്കെ ഇപ്പോൾ ചെയ്തുകൊണ്ടിരിക്കുന്നത്. പ്രവർത്തനം നടക്കുന്നത് എന്നുള്ളതാണ് ഏറ്റവും പ്രധാനപ്പെട്ട മറ്റൊരു കാര്യം.